ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ನಾವಿವತ್ತು ಸುಲಭವಾಗಿ ಸಬ್ಬಕ್ಕಿ ಇಡ್ಲಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದ್ಲಿಗೆ ಒಂದ್ ಬೌಲಲ್ಲಿ ಅರ್ಧ ಕಪ್ಪು ಸಬ್ಬಕ್ಕಿ ತಗೊಳ್ಳಿ, ಅರ್ಧ ಕಪ್ಪು ಇಡ್ಲಿ ರವೆ ಸೇರಿಸಿ, ಒಂದ್ ಕಪ್ಪಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು. ನಾನಿಲ್ಲಿ ಸಣ್ಣ ಗಾತ್ರದ ಸಬ್ಬಕ್ಕಿ ಬಳಸಿದ್ದೀನಿ, ನೈಲಾನ್ ಸಬ್ಬಕ್ಕಿ. ನಿಮಗೆ ಸಿಗ್ಲಿಲ್ಲ ಅಂತಂದ್ರೆ ನೀವು ದೊಡ್ಡ ಸೈಜ್ ಇದನ್ನು ಅಥವಾ ಯಾವ್ದು ಬೇಕಾದ್ರೂ ಬಳಸ್ಬಹುದು, ಏನು ಸಮಸ್ಯೆ ಆಗಲ್ಲ. ಹಿಟ್ಟು ಕಲ್ಸುವಾಗ ಗಟ್ಟಿ ಅನ್ಸಿದ್ರೆ ಕಾಲ್ ಕಪ್ ವರೆಗೆ ನೀರನ್ನ ಹಾಕಿ ನೋಡಿ, ಈ ಹದಕ್ಕೆ ಅಂದ್ರೆ ತೆಳುವಾದ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಳ್ಬೇಕು. ಆಮೇಲೆ ಮುಚ್ಚಳ ಮುಚ್ಚಿ 7 ರಿಂದ 8 ಗಂಟೆಗಳ ಕಾಲ ಹಿಟ್ಟನ್ನ ಹುಳಿ ಬರೋದಕ್ಕೆ ಬಿಡಬೇಕು. ಹಿಟ್ಟು ಹುದುಗಿದ ಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನ ಸೇರಿಸಿ ಕಲಸ್ಬೇಕು. ಕಲಸುವಾಗ ನಿಮ್ಗೆ ಗೊತ್ತಾಗ್ತಾ ಇದೆ, ಹಿಟ್ಟು ತುಂಬಾ ಗಟ್ಟಿಯಾಗುತ್ತೆ, ನೀರನ್ನೆಲ್ಲ ಹೀರ್ಕೊಂಡು ಹಿಟ್ಟು ಗಟ್ಟಿಯಾಗಿದೆ. ಸೊ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ದಪ್ಪ ಇಡ್ಲಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ಕಲ್ಸ್ಕೊಳ್ಬೇಕು. ನೋಡಿ, ಈ ತರ ದಪ್ಪನಾಗಿರ್ಲಿ ಸ್ವಲ್ಪ. ಇದರಿಂದ ನೀವು ಪ್ಲೈನ್ ಇಡ್ಲಿ ಮಾಡ್ಬೋದು, ಅಥವಾ ಒಂದ್ ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಒಗ್ಗರಣೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಗೇರು ಬೀಜ, ಸಣ್ಣದಾಗಿ ಕತ್ತರಿಸಿರೋ ಹಸಿಮೆಣಸು, ಸ್ವಲ್ಪ ಕರಿಬೇವು. ಹಸಿಮೆಣಸು ಆಪ್ಷನಲ್ಲು, ಬೇಕಾದ್ರೆ ಮಾತ್ರ ಹಾಕೊಳ್ಳಿ. ಈ ಒಗ್ಗರಣೆನ ಸಹ ಸೇರಿಸಿ ಚೆನ್ನಾಗಿ ಒಂದ್ಸಲ ಕಲಸಿ ಇಡ್ಲಿನ ಮಾಡೋದು. ನಾನು ಆಗ್ಲೇ ಹೇಳ್ದಂಗೆ ಪ್ಲೈನ್ ಬೇಕಾದ್ರೂ ಮಾಡ್ಬೋದು ಅಥವಾ ಈ ತರನಾದ್ರೂ ಮಾಡ್ಬೋದು. ಈ ಇಡ್ಲಿಗೆ ನೆನೆಸೋ ಅವಶ್ಯಕತೆ ಇಲ್ಲ, ಅರಿಯೋ ಅವಶ್ಯಕತೆ ಇಲ್ಲ. ಸೊ ನೀವು ಬ್ಯಾಚುಲರ್ ಆಗಿದ್ರೆ ಅಥವಾ ಹೊರಗಡೆ ಹೋಗಿ ಕೆಲಸ ಮಾಡೋರಾಗಿದ್ದು ಟೈಮ್ ಸರಿಯಾಗಿ ನಿಮ್ಗೆ ಸಿಗ್ತಾ ಇಲ್ಲ ಇಡ್ಲಿಗೆ ನೆನೆಸೋದು ಅರಿಯೋದು ಎಲ್ಲ ಮಾಡೋದಕ್ಕೆ, ಅಂದ್ರೆ ಈ ತರ ಇಡ್ಲಿನ ಮಾಡ್ಬೋದು. ಇಡ್ಲಿ ಪ್ಲೇಟಿಗೆ ಮಾಮೂಲಿ ಅಂತೆ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಈ ತರ ಹಿಟ್ಟನ್ನ ಹಾಕಿ 10 ರಿಂದ 12 ನಿಮಿಷ ಬೇಯಿಸಿದ್ರೆ ಆಯ್ತು. ಬೇಯಿಸಿದ ಕೂಡಲೇ ತೆಗಿಯಕ್ ಹೋದ್ರೆ ಸ್ವಲ್ಪ ನಿಮ್ಗೆ ಅಂಟೋ ತರ ಅನ್ಸ್ಬೋದು. ಒಂದ್ 2 ನಿಮಿಷ ಬಿಟ್ಟು ಮತ್ತೆ ತೆಗೆದ್ರೆ ನೋಡಿ, ಈ ತರ ಮೃದುವಾಗಿ ಬರುತ್ತೆ ಇಡ್ಲಿ. ಚಟ್ನಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.